ನಮಸ್ತೆ, ಶ್ರೀ ಉದ್ಯೋಗ ಹಾಗೂ ತಂತ್ರಜ್ಞಾನ ಚಾನೆಲ್ಗೆ ಸ್ವಾಗತ. ಹೊಸಬ್ರ್ಯಾರಾದರೂ ಈ ಚಾನೆಲ್ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಹಾಗೆ ಟ್ವಿಟರ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೂ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಉದ್ಯೋಗವನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಕರ್ನಾಟಕ ಭವನ ಡೆಲ್ಲಿ ರೆಕ್ಯೂಪ್ಮೆಂಟ್ಸ್ ಒಂದು ಬರ್ತಾ ಇದೆ ಸ್ನೇಹಿತರೆ. ಕರ್ನಾಟಕ ಭವನ ಡೆಲ್ಲಿ ರೆಕ್ಯೂಪ್ಮೆಂಟ್ 2021 ಅಪ್ಲೈ ಆನ್ಲೈನ್ ಫಾರ್ 32 ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಡಿ ಪೋಸ್ಟರ್ಸ್ ಅಟ್ ಕರ್ನಾಟಕ ಭವನ ಡಾಟ್ ಕರ್ನಾಟಕ ಜಿಒವಿ ಡಾಟ್ ಇನ್ ಅಂತೇಳಿ. ಈ ಕರ್ನಾಟಕ ಭವನ ಡೆಲ್ಲಿ ಇದೆಲ್ಲಾದರೂ ಸರ್ಕಾರಿ ನೌಕರಿನೇ ಆಗಿದೆ ಸ್ನೇಹಿತರೆ. ಅಪ್ಲೈ ಆನ್ಲೈನ್ 32 ಗ್ರೂಪ್ ಡಿ ಆ್ಯಂಡ್ ಗ್ರೂಪ್ ಸಿ ವೇಕೆನ್ಸೀಸ್ ಕರ್ನಾಟಕ ಭವನ ಡೆಲ್ಲಿ ಇನ್ವೈಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಎಲಿಜಿಬಲ್ ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಟು ಫಿಲ್ ಅಪ್ ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಡಿ ಪೋಸ್ಟರ್ಸ್ ಥ್ರೂ ಕರ್ನಾಟಕ ಭವನ ಡೆಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಫೆಬ್ರವರಿ 2021 ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ 32 ಹುದ್ದೆಗಳು ಖಾಲಿ ಇದೆ. 32 ಹುದ್ದೆಗಳನ್ನ ತುಂಬೋದಕ್ಕೆ ಫೆಬ್ರವರಿ 2021 ಒಂದು ಅಧಿಸೂಚನೆ ಕರೀತಾ ಇದ್ದಾರೆ ಸ್ನೇಹಿತರೆ. ಈ ಹುದ್ದೆಗಳಿಗೆ ಅಪ್ಲೈ ಮಾಡೋ ಕೊನೆ ದಿನಾಂಕ 31 ಮಾರ್ಚ್ 2021. ಈ ಎಲ್ಲ ಹುದ್ದೆಗಳಿಗೂ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಕೊನೆ ದಿನಾಂಕ 31 ಮಾರ್ಚ್ 2021 ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕರ್ನಾಟಕ ಭವನ ಡೆಲ್ಲಿ ವೇಕೆನ್ಸೀಸ್ ಡೀಟೇಲ್ಸ್ ಹೇಗಿದೆ ಅಂದರೆ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ರೆಕ್ಯೂಪ್ಮೆಂಟ್ಸು 2021. ಆರ್ಗನೈಸ್ ನೇಮು ಕರ್ನಾಟಕ ಭವನ ಡೆಲ್ಲಿ. ಪೋಸ್ಟ್ ನಂಬರ್ ಆಫ್ ಪೋಸ್ಟರ್ಸ್ 32. ಜಾಬ್ ಲೊಕೇಶನ್ನು ಡೆಲ್ಲಿ. ಪೋಸ್ಟ್ ನೇಮು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳು. ಹಾಗೆಯೇ ಕರ್ನಾಟಕ ಭವನ ಡೆಲ್ಲಿ ರೆಕ್ಯೂಪ್ಮೆಂಟ್ಸ್ ಎಲಿಜಿಬಲ್ ಡೀಟೇಲ್ಸು ನೋಡಿ, ಅಸಿಸ್ಟೆಂಟ್ ಮ್ಯಾನೇಜರ್ 2 ಪೋಸ್ಟ್ ಖಾಲಿ ಇದೆ. ಕ್ವಾಲಿಫಿಕೇಷನ್ನು ಡಿಗ್ರಿ ಮತ್ತು ಡಿಪ್ಲೊಮಾ ಕೇಳ್ತಾ ಇದ್ದಾರೆ. ಹಾಗೆ ರಿಸೆಪ್ಷನಿಸ್ಟು ಮತ್ತು ಟೆಲಿಫೋನ್ ಡೆವಲಪರ್ಸ್ಗೆ 3 ಹುದ್ದೆಗಳಿದೆ, 10th ಕೇಳ್ತಾ ಇದ್ದಾರೆ. ಕಿಚನ್ ಮಾಟ್ 9 ಹುದ್ದೆಗಳಿದೆ ಹುದ್ದೆಗಳು 10ನೇ ತರಗತಿ ಪಾಸ್ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. P1 ಕಮ್ ವಾಚ್ಮೆನ್ 6 ಹುದ್ದೆಗಳಿದೆ, ಅದಕ್ಕೂ 10ನೇ ತರಗತಿ ಪಾಸ್ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೆಯೇ ಗಾರ್ಡನರ್ ಕಮ್ ಸ್ಲೀಪರ್ಗೆ 2 ಹುದ್ದೆಗಳಿದೆ, ಅದು 10ನೇ ತರಗತಿ ಪಾಸ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ರೂಮ್ ಬಾಯ್ ಮತ್ತು ಬೇರೆಯವ್ರಿಗೆ 10 ಹುದ್ದೆಗಳಿದೆ, ಅದು 10ನೇ ತರಗತಿ ಪಾಸ್ ಆಗಿರಬೇಕು ಅಂತ ಸಹ ಹೇಳ್ತಾ ಇದ್ದಾರೆ. ಹಾಗೆ ಏಜ್ ಲಿಮಿಟ್ ಬಂದು ಈ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಮಿನಿಮಮ್ 18 ವರ್ಷ, ಹಾಗೆ 35 ವರ್ಷ ಏಜ್ ಲಿಮಿಟ್ನ ಇಟ್ಟಿದ್ದಾರೆ. 31 ಮಾರ್ಚ್ 2021 ಅವ್ರ ಏಜ್ ಲಿಮಿಟ್ ಇಷ್ಟಿರಬೇಕು. ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. SC ST ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಹಾಗೆ ಕ್ಯಾಟಗರಿ 2A, 2B, 3A ಮತ್ತು 3B ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ. ಅಪ್ಲಿಕೇಶನ್ ಫೀಸು ಪೇ ದಿ ಫೀ ಥ್ರೂ ಆನ್ಲೈನ್ ಅಂತ ಹೇಳ್ತಾ ಇದ್ದಾರೆ. ಅಪ್ಲಿಕೇಶನ್ ಫೀಸಸ್ ಇದ್ದರೆ ನೀವು ಅದನ್ನು ಆನ್ಲೈನಲ್ಲೇ ಪೇ ಮಾಡಬೇಕಾಗುತ್ತೆ. ಹಾಗೆ SC ST ಮತ್ತು ಕ್ಯಾಟಗರಿ 1 ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಹಾಗೆ ಜನರಲ್ ಕ್ಯಾಟಗರಿ 2A, 2B, 3A ಮತ್ತು 3B ಕ್ಯಾಂಡಿಡೇಟ್ಸ್ಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಬಂದು ಆನ್ ದಿ ಬೇಸಿಸ್ ಆಫ್ ಪ್ರೊಫೆಷನಲ್ ಟೆಸ್ಟ್ ಅಂದ್ ಮತ್ತು ರಿಟರ್ನ್ ಟೆಸ್ಟ್ ಮೂಲಕ, ಇಂಟರ್ವ್ಯೂ ಮೂಲಕ ನಾವು ಸೆಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಪೋಸ್ಟ್ ನೇಮು ಅಸಿಸ್ಟೆಂಟ್ ಮ್ಯಾನೇಜರ್ಗೆ 27,650 52,650. ಹಾಗೆಯೇ ಟೆಲಿಫೋನ್ ಡೆವಲಪರ್ಸ್ ಮತ್ತು ರಿಸೆಪ್ಷನಿಸ್ಟ್ಗೆ 21,400 - 42,000. ಕಿಚನ್ ಮ್ಯಾಟ್ಗೆ ಅದಕ್ಕೂ ಸಹ 21,400 - 42,000 ಸ್ಯಾಲ್ರಿ ಇಡ್ತಾ ಇದ್ದಾರೆ. P1 ಕಮ್ ವಾಚ್ಮೆನ್ಗೆ 17,000 - 28,950 ಇಟ್ಟಿದ್ದಾರೆ. ಗಾರ್ಡನರ್ ಕಮ್ ಸ್ಲೀಪರ್ಗೆ 17,000 - 28,950. ರೂಮ್ ಬಾಯ್ ಮತ್ತು ಬೇರೆಯವ್ರಿಗೆ 17,000 - 28,950 ಸ್ಯಾಲ್ರಿನ ಫಿಕ್ಸ್ ಮಾಡ್ತಾ ಇದ್ದಾರೆ. ಹಾಗೆಯೇ ಹೌ ಟು ಅಪ್ಲೈ ಕರ್ನಾಟಕ ಭವನ ಡೆಲ್ಲಿ ಗ್ರೂಪ್ಸ್ ಅಂತ ಹೇಳಿ, ಯಾಕೆ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ, ನೀವು ಫೆಬ್ರವರಿ 2021 ರೆಕ್ಯೂಪ್ಮೆಂಟ್ಸ್ ಪ್ರಕಾರ ಈ ಆನ್ಲೈನ್ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರ್ತಾರಲ್ಲ, ಅದಕ್ಕೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಹೋಗಿ ಫಸ್ಟ್ ನೀವು ಡೆಲ್ಲಿ ರೆಕ್ಯೂಪ್ಮೆಂಟ್ಸ್ ನೋಟಿಫಿಕೇಶನ್ 2000 ಥ್ರೂ ದಿ ಎನ್ಶೂರ್ ಕ್ಯಾಂಡಿಡೇಟ್ ಫುಲ್ಫಿಲ್ ದಿ ಎಲಿಜಿಬಲ್ ಕ್ರೈಟೀರಿಯಾ ರೆಕ್ಯೂಪ್ಮೆಂಟ್ ರಿಂಗ್ ಬಿಲೋ ಅಂತ ಹೇಳ್ತಿದ್ದಾರೆ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ಸಹ ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. Step 2 ಕೊಟ್ಟಿದ್ದಾರೆ ಸ್ನೇಹಿತರೆ, ಬಿಫೋರ್ ಸ್ಟಾರ್ಟಿಂಗ್ ಫಿಲ್ಲಿಂಗ್ ದಿ ಅಪ್ಲಿಕೇಶನ್ ಥ್ರೂ ಆನ್ಲೈನ್ ಮೋಡ್ ಅಂತ ಹೇಳ್ತಿದ್ದಾರೆ. ಹಾಗೆ ನೀವು ID ಪ್ರೂಫು, ಏಜು, ಎಜುಕೇಷನ್ ಕ್ವಾಲಿಫಿಕೇಷನ್, ರೆಸ್ಯೂಮ್ ಎಲ್ಲವುದನ್ನು ನೀವು ಇದಕ್ಕೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆಯೇ ಈ ಕರ್ನಾಟಕ ವೆಬ್ಸೈಟ್ ಅಡ್ರೆಸ್ಗೆ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆಯೇ ಒಂದು ಕಾಪಿನ ನೀವು ನಿಮ್ಮ ರೆಫ್ರೆನ್ಸ್ಗೆ ಇಟ್ಕೋಬೇಕಾಗತ್ತೆ. ಅಪ್ಲಿಕೇಶನ್ ಫೀಸಸ್ನು ಸಹ ನೀವು ಆನ್ಲೈನಲ್ಲೇ ಪೇ ಮಾಡಬೇಕಾಗತ್ತೆ. ಹಾಗೆ ಸ್ನೇಹಿತರೆ, ಇಂಪಾರ್ಟೆಂಟ್ ಡೇಟ್ಸು, ಸ್ಟಾರ್ಟಿಂಗ್ ಡೇಟ್ಸು 22 ಫೆಬ್ರವರಿ 2021 ಆಗಿದೆ. ಲಾಸ್ಟ್ ಡೇಟು 31 ಮಾರ್ಚ್ 2021 ಆಗಿದೆ.
ಲಾಸ್ಟ್ ಡೇಟ್ ಆಫ್ ಸಬ್ಮಿಟಿಂಗ್ ಅಪ್ಲಿಕೇಶನ್ ಫೀಸು 7 April 2021 ಆಗಿದೆ ಸ್ನೇಹಿತರೆ. ಈ ಹುದ್ದೆಗಳನ್ನ ಅಪ್ಲೈ ಮಾಡಲಿಕ್ಕೆ ವೆಬ್ಸೈಟ್ ಲಿಂಕ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಕೊಟ್ಟಿರ್ತೀನಿ, ಅಲ್ಲೂ ಸಹ ನೋಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಆಲ್ ಅಂತ ಲೈಕ್ ಮಾಡ್ಕೊಳ್ಳಿ. ನಾವು ಹಾಕುವ ಹುದ್ದೆಗಳ ಮಾಹಿತಿ ನಿಮಗೆ ಬೇಗ ತಲುಪುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ.